ಮುಲ್ಕಿಯ ಸಿಮ್ಮಂತೂರಿನಲ್ಲಿ ಮಹಿಳೆಯೊಬ್ಬರನ್ನ ಕೊಲೆಗೈದ ಆರೋಪಿಯನ್ನ ಘಟನೆ ನಡೆದ 8 ಗಂಟೆಗಳಲ್ಲೇ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಸಿಮ್ಮಂತೂರು ಗ್ರಾಮದ ಪರಂಕಿಲ ತೋಟ ಮನೆ ನಿವಾಸಿ ದಿ ಶೀನಾ ಶೆಟ್ಟಿ ಎಂಬವರ ಪುತ್ರಿ ಶಾರದಾ ಶೆಟ್ಟಿ ಕೊಲೆಯಾದ ದುರ್ದೈವಿಯಾಗಿದ್ದಾರೆ. ಆದರೆ ಕೊಲೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿ ತುಕರಾಮ್ ಶೆಟ್ಟಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಮತ್ತು ಆತನಿಂದ ಕೃತ್ಯಕ್ಕೆ ಬಳಸಿದ ಮಾರಕಾಸ್ತ್ರವನ್ನ ವಶಪಡಿಸಿಕೊಂಡಿದ್ದಾರೆ. ಶಾರದಾರನ್ನ ಸಿಮ್ಮಂತೂರು ಪರಂಕಿಲದಲ್ಲಿರುವಂತಹ ಮನೆಯಲ್ಲಿ ರಾತ್ರಿ ಕೊಲೆಗೈದು ನಂತರ ಆಕೆಯ ಶವವನ್ನ ಮನೆಯ ಪಕ್ಕದ ಬಾವಿಗೆ ಎಸೆಯಲು ಆರೋಪಿ ತುಕರಾಮ ಶೆಟ್ಟಿ ವಿಫಲ ಯತ್ನವನ್ನ ನಡೆಸಿದ್ದ ಎನ್ನಲಾಗಿದೆ. ಮಂಗಳೂರು ಪೊಲೀಸರ ಕಾರ್ಯವನ್ನ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಹರ್ಷ ಅವರು ಶ್ಲಾಘನಿಸಿದ್ದಾರೆ.